ಭಟ್ಟರು.
ಬೇರೆಯವರಿಗೆ ಬೋಧಿಸುವಂತಹ ನಾನು ಆ ಕಾರ್ಯವನ್ನು ಕೈಗೊಳ್ಳಬೇಕಲ್ಲ. ಈ ಭೂಮಿಯಲ್ಲಿ ಧರ್ಮಾಚರಣೆಯಲ್ಲಿ ಬೆಳೆಯಬೇಕು ಅಂತಾದ್ರೆ ಧರ್ಮ ಮಾರ್ಗವೇ ಅದಕ್ಕೆ ಸೂಕ್ತ ಎಂಬ ಹಾಗೆ ತಿಳಿದವರು ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬನು ಪ್ರತಿನಿತ್ಯವೂ ಅರ್ಘ್ಯವನ್ನು ಪ್ರದಾನ ಮಾಡುವುದು, ಸಂಧ್ಯಾವಂದನೆಯನ್ನು ಮಾಡುವುದು ಕರ್ಮವೂ ಹೌದು ನಿಯಮವೂ ಹೌದು. ಹಾಗೆ ಅದನ್ನು ನಾನು ಅನುಸರಿಸಿ ತೋರಿಸಬೇಕು. ಇಷ್ಟೆಲ್ಲ ಹೇಳುವುದು ಯಾಕೆ? ಇಂದಿಗೆ ಸರಿಯಾಗಿ 6 ದಿನದ ಹಿಂದೆ ವಾರಕೆಯಲ್ಲಿ ನಡೆದಂತಹ ಘಟನೆ ಏನು? ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೊಡುವಂತಹ ಕಾಲಕ್ಕೆ ನಾನು ಕೈಯಲ್ಲಿ ಹಿಡಿದಂತಹ ಅಂಜಲಿ ಮಲಿನವಾಗಿ ಹೋಯಿತು. ಒಮ್ಮೆಲೆ ಕ್ರೋಧಗೊಂಡವ ನಾನು, ನನ್ನ ಕರ್ಮ ಭಂಗವಾಯಿತಲ್ಲ, ಹಾಗಾಗಿ ಸಿಟ್ಟಿಗೆ ವಿದ್ಯೆಯನ್ನ ಕೊಟ್ಟು ಪ್ರತಿಜ್ಞೆಯನ್ನು ಮಾಡಿದೆ. ದಿನ ವೆಂಟರೊಳಗೆ ನಿನ್ನ ತಲೆಯನ್ನ ಚಕ್ರದಿಂದ ಕೊಂಡಿದ್ದಳೆ. ಶಿಖಿಯ ಪಗುವೆ ಶಿತಿಕಂಠನ ಪಾದದಾಣೆ ಎಂಬ ಹಾಗೆ ಪ್ರತಿಜ್ಞೆಯನ್ನು ಮಾಡಿಯಾಯಿತು. ಗಂಗಾದೇವಿಯಿಂದ ವಿಷಯ ತಿಳಿಯಿತು. ಇಷ್ಟೆಲ್ಲ ಮಾಡಿದವ ಯಾರು? ಕುಬೇರ ಪುತ್ರ ಭಯಗಂಧರ್ವ ಎಂಬುವರು. ಆತ ಅಂದಿನ ದಿನ ಬೆಳಿಗ್ಗೆ ರಂಭೆಯ ಮನೆಗೆ ಹೋಗಲು ಸುಖವಾಗಿ ಕುದುರೆಯನ್ನ ಏರಿ ಆಕಾಶ ಮಾರ್ಗದಲ್ಲಿ ಹೋಗುತ್ತಿರುವಂತಹ ಕಾಲಕ್ಕೆ ಆ ಕುದುರೆಯ ಬೆವರ ಮನೆಯನ್ನ ಅಂಜಲಿಯಲ್ಲಿ ಬಿತ್ತು, ಅಂಜಲಿ ಮಲಿನವಾಯಿತು. ಹಾಗಾಗಿ ಕಯಗಂಧರ್ವನ್ನು ಹುಡುಕಬೇಕು, ಶಿಕ್ಷಿಸಬೇಕು ಎಂಬ ಕಾರಣಕ್ಕಾಗಿ ನಮ್ಮವರೆಲ್ಲ ಇದುವರೆಗೆ ಹುಡುಕ್ತಾ ಇದ್ರು, ಆದ್ರೆ ಸಿಗಲಿಲ್ಲ. ಅದೇ ಚಿಂತೆಯಲ್ಲಿರುವ ಕಾಲಕ್ಕೆ ನಾರದರ ಆಗಮನವಾಯಿತು. ನಾರದರ ಮಾತನ್ನ ಕೇಳಿದಾಗ ನಮ್ಮವರೆಲ್ಲ ಒಮ್ಮೆ ಕ್ರೋಧ ಆಗ ನನ್ನ ಗಮನಿಸಿದ್ದು. ನಾರದರು ಹೇಳಿದ್ದೇನು? ನಿಮ್ಮ ಭಾವ ಪಾರ್ಥ ಆ ಗೈನಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಎಂಬ ಹಾಗೆ. ಹಾಗಾಗಿ ಅನ್ನಿಸು ಗಂಗಿಯನ್ನು ಅವನಿಗೆ ಮದುವೆ ಮಾಡಿಕೊಟ್ಟು ನಗಾಡುವವರ ಮುಂದೆ ಎಡವಿದ ಹಾಗಾಗಿಲ್ಲ. ಅಣ್ಣ ಬಲಭದ್ರನು ಕೋಪಗೊಂಡ, ಆದ್ರೆ ಅವರನ್ನೆಲ್ಲ ಸಮಾಧಾನ ಮಾಡಿದ್ದೇನೆ. ಯಾಕೆ? ಇದನ್ನ ಪರಿಹರಿಸುವ ರೀತಿಯೇ ಬೇರೆ. ಪರೀಕ್ಷೆ ಒದಗಿದೆಯೋ ಇಲ್ಲವೋ, ಒದಗಿದ ಪರೀಕ್ಷೆಯ ಮುಖೇನವಾಗಿ ನಮ್ಮವರ ಇರವನ್ನೆಲ್ಲ ಅರಿಯುವಂತಹ ಅವಕಾಶವು ದೊರೆತಿದೆ. ಹಾಗಾಗಿ ಪಾರ್ಥನ ಇರಯೇ ಎಂಬುದನ್ನು ಅರಿಯಬೇಕು. ಮಾತ್ರ ಅಲ್ಲ, ಆ ಮುಖೇನವಾಗಿ ಇಲ್ಲಿಯೇ ಇರುವಂತಹ ನನ್ನ ತಂಗಿ ಸುಭದ್ರೆ ಪಾರ್ಥ ರಮಣ ಅವಳ ಮನದ ಬಯಕೆಯನ್ನು, ಅವಳ ಮನದ ಇರವನ್ನು ತಿಳಿಯಬೇಕು ಅಂತಾದ್ರೆ ಸರಿ, ಒಂದು ಉಪಾಯವನ್ನು ಮಾಡಿದ್ದೇನೆ, ತಂತ್ರವನ್ನು ಹೇಳಿದ್ದೇನೆ. ಹಾಗಾಗಿ ತಡ ಮಾಡುವುದಲ್ಲ, ತಂಗಿ ಸುಭದ್ರೆಯನ್ನ ಬರ ಹೇಳಿ.
ಬೇಸರ ಸಿಕ್ಕಿದ್ದು ನನಗಲ್ಲ ನಿಮಗೆ. ನನಗೆ ಹೌದು ಏನ ಗಂಡನಿಗೆ ಸಿಕ್ಕಿದ ಮೇಲೆ ಹೆಂಡತಿಗೆ ಮತ್ತೆ ಬೇರೆ ಸಿಗುವುದು ಅಂತ ಉಂಟಾ? ಗಂಡ ಗಂಡನಿಗೆ ಸಿಕ್ಕಿದ್ರೆ ಹೆಂಡತಿಗೂ ಸಿಕ್ಕಿದ ಹಾಗೆಯೇ ಅಲ್ಲ ಗಂಡನಿಗೆ ನನ್ನ ಪತಿಗೆ. ಆ ಕೈಯ ಗಂಧರ್ವ ಹೋದರಂತೆ ಅಲ್ಲಿಗೆ ಎಲ್ಲಿಗೆ ಕಾಮ್ಯಕಾವನಕ್ಕೆ ಹೋಗಿ ಪಾದ ಕೆರಗಿ ರಕ್ಷಣೆಯನ್ನ ಬೇಡಿದರಂತೆ. ನೀವು ಬಿಟ್ಟರೆ ಮತ್ತಾರು ರಕ್ಷಣೆಯನ್ನು ಮಾಡುವುದಿಲ್ಲ ಎಂಬ ಹಾಗೆ ಕಾರುಣ್ಯ ಭಾವ ಮನಸ್ಸಿನಲ್ಲಿ ಸ್ಫುರಿಸಿದಂತೆ ನಿನ್ನ ಗಂಡ ಅಲ್ಲಿ ಪಾರ್ಥನಿಗೆ ತಕ್ಷಣ ನಿನ್ನನ್ನು ರಕ್ಷಿಸುವ ಹೊಣೆ ನನ್ನದು, ಧರ್ಮದ ಪಾದಧಾರಣೆ ಎಂಬ ಹಾಗೆ ಮಾತನ್ನು ಕೊಟ್ಟಿದ್ದಾನಂತೆ. ತಂಗಿ ಇಷ್ಟೆಲ್ಲ ಆದಮೇಲೆ ಏನು ಮಾಡುವರೆಗೂ ಇಂದ್ರೂ ನಿನ್ನದು ವಿನೋದವ ವಿನೋದ. ನಾನು ಚಿಕ್ಕವಳಿರುವಾಗ ಅದು ಆ ಕಡೆ ತೋರಿಸಿ ಬಿಳಿ ಕಾಗೆ ನೋಡ ತಂಗಿ ಅಂತ ಹೇಳ್ತಾ ಇದ್ದವಲ್ಲಿ ಆಗ ನಾನು ಇನ್ನೂ ತಿಳಿಸಿ ನೋಡಿದ್ರು ಬಿಳಿ ಕಾಗೆ ಬಿಳಿ ಕಾಗೆ ಇರ್ತದ. ಆದರೆ ಈ ಕಾಗ ಅಲ್ಲ ಅಣ್ಣ, ದೊಡ್ಡವಳಾಗಿದ್ದೇನೆ, ಒಂದು ಮಗುವಿನ ತಾಯಿ ಬೇರೆ. ಈಗಲೂ ನಿನ್ನದು ವಿನೋದವನ್ನು ನಾನು ನಂಬಬೇಕಣ್ಣ. ನನ್ನ ಮನಸ್ಸಿನ ಭಾವನೆ ಏನು ಎಂಬುದನ್ನು ಅರಿಯುವಷ್ಟು ಸಮರ್ಥನು ನೀನು. ಅಷ್ಟೇ ಸಮರ್ಥನು ಯಾರಾದರೂ ಹೋಗಲು. ಹೌದು, ಈ ವಿಚಾರವನ್ನು ಹೇಳಿದವರಾಗುತ್ತೆ. ಮಾಡುವುದೇನು ಚಿನ್ನದ ನೋಡಿಯೇ
ನಾನು ಅರಿತುಕೊಂಡಿದ್ದೇನೆ. ಎಂತಹ ಸಮಸ್ಯೆ ಇದ್ದರೂ ಅದನ್ನು ನೀನು ಬಗೆಹರಿಸುತ್ತೇನೆ ಅಂತ ವಿಶ್ವಾಸ ನನ್ನ ಪಾಲಿನಿ. ಎಲ್ಲರ ಸಮಸ್ಯೆಗೆ ಪರಿಹಾರ ಹೇಳುವ, ನನ್ನ ಸಮಸ್ಯೆಗೆ ಪರಿಹಾರ ಹೇಳುವ ಯಾರು ಅಂತಲೇ ನನ್ನ ಸಮಸ್ಯೆ. ಇಲ್ಲಿಯವರೆಗೆ ಈ ವಿಚಾರ ನನಗೆ ಗೊತ್ತಿಲ್ಲವಾಗಿ ನನ್ನ ಗಂಡನ ರಕ್ಷಣೆಯಲ್ಲಿ ಬಯಸಿದ್ದಾನೆ. ಈ ವಿಚಾರ ನನಗೆ ಗೊತ್ತಿಲ್ಲವಾಗಿ ಕಂಡ ಗೊತ್ತಿದ್ರೆ ನಾನು ಹೇಳ್ತಾ ಇರಲಿಲ್ಲವಣ್ಣ. ಇವತ್ತು ನಾನು ಬಗ್ಗೆ ಹೇಳಿದ್ದಾರೆ ಅಂತಾದ್ರೆ ಖಂಡಿತವಾಗಿ ನಾನು ಅದನ್ನು ಒಪ್ಪಿಕೊಡ್ತೀನಿ. ಅವರು ದಕ್ಷಿಣ ನೀಡಿದ್ದಾರೆ ಎಂಬುದಾಗಿ ಮಾಡವರ ಕುರಿತ ಹಾಗೆ ಯಾಕಿಂತ ಮಾತಾಡ ಯಾಕಿಂತ ಮಾತು ಅದು ನಿನ್ನ ಬಾಯಿಂದ ಬೇರೆ ಯಾರಾದರೂ ಮಾಡದ ಕುರಿತಾಗಿ ಹೇಳಿದ್ರೆ ಪಾಂಡವರು ಸಹಿಸಿಕೊಡ್ತಾ ಇದ್ದೀವಿ, ಆದರೆ ನೀನು ಸಹಿಸಿಕೊಡುತ್ತಿಲ್ಲವಾಗಿ ಪಾಂಡವರು ಇಂಥ ಮಾತನಾಡಿದ್ದಾರೆ ಇದಕ್ಕೆ ಶಿಕ್ಷೆ ಆಗಬೇಕು ಎಂಬುದಾಗಿ ನೀನು ಹೇಳಿದ್ರು. ಆದರೆ ಈಗ ಪಾಂಡವರ ಕುರಿತಾಗಿ ನೀನು ಇಂತಹ ಮಾತಾಡ್ತೀಯ ಅಂತಾದರೆ ನಿನಗೆಷ್ಟು ನೋವಾಗಿದೆ ನನಗೆ ಅರ್ಥ ಮುಟ್ಟಿಲ್ಲ. ಆದರೆ ಆಡಿದ ಮಾತಲ್ಲ, ಭಾವನೆಯಲ್ಲಿ ಬಂದಂತಹ ಮಾತು. ಹೇ ಪಾಂಡವರಿಗೆ ಬೇಸರವಾಗಬಾರದು ಎಂಬುದು ನನ್ನ ಭಾವ, ಆದರೆ ನನಗೂ ಬೇಸರವಾಗಬಾರದು ಎಂಬುದಾಗಿ ಅವರಲ್ಲಿಯೂ ಇರಬೇಕಲ್ಲ ತಂದೆ. ಆದರೆ ಈ ಮಾತನ್ನ ಕೇಳಿ ನನ್ನಿಂದ ಸಹಿಸಿಕೊಳ್ಳಬೇಕಾಗ್ತಾ ಇಲ್ಲ. ಹೀಗಾಗುವಂತಹ ಪರಿಣಾಮದ ಕುರಿತಾಗಿ ನಾನು ಆಲೋಚನೆ ಮಾಡಿದ್ದೆ. ಎಂತಹ ಅಸಹಾಯಕ ಸ್ಥಿತಿಯಲ್ಲಿಯೂ ಸಂದಿಗ್ಧ ಪರಿಸ್ಥಿತಿಯಲ್ಲೂ ನನ್ನ ಆಸೆ ಆಕಾಂಕ್ಷೆಗಳನ್ನು ಬೇಕು ಬೇಡಿಕೆಗಳನ್ನು ಈಡೇರಿಸಿದವರು ನೀವು. ನಾನು ಇಂಥದ್ದೊಂದು ಆಗಬೇಕು ಅಣ್ಣ ಅಂತ ಕೇಳಿದವರು ಅಲ್ಲ, ಯಾವತ್ತೂ ಕೇಳಿದರು. ಅದನ್ನು ಕೇಳುವಂತಹ ಪೂರ್ವದಲ್ಲೇ ನನ್ನ ಆಸೆಗಳನ್ನು ಈಡೇರಿಸುವವರು ನೀವು. ಹೌದಣ್ಣ, ಆದರೆ ಇಂದು ನಾನಾಗಿ ಕೇಳುವಂತಹ ಪರಿಸ್ಥಿತಿ ಬಂದವರಿಗೆ ಕಣ್ಣ, ಆದರೆ ನನಗಾಗಿ ನಾನು ಕೇಳುವುದಿಲ್ಲ, ನನಗೋಸ್ಕರ ನಾನು ಕೇಳುವುದಿಲ್ಲ. ಬದಲಾಗಿ ನನ್ನ ಮಗು ಅಭಿಮನ್ಯು ಅವನ ಭವಿಷ್ಯವನ್ನ ಲಕ್ಷ್ಯದಲ್ಲಿ ಇಟ್ಟುಕೊಂಡು ನಿನ್ನಲ್ಲಿ ಕೇಳ್ತಾ ಇದ್ದೇನಣ್ಣ, ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಕಾಮ್ಯಕಾವನಕ್ಕೆ ಹೋಗಬೇಕು ನೀವು ಕಾರ್ಯಾರ್ಥಿಯಾಗಿ. ಇಷ್ಟೆಲ್ಲ ಆದ ಮೇಲೆ ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದು ಹೇಗೆ ಗೊತ್ತೆ? ನನ್ನ ಹುಟ್ಟ ಶರದಂತ ಒಟ್ಟಿ ಬೇಡಿಕೊಳ್ಳುತ್ತೇನೆ. ನೇರವಾಗಿ ಕಾಮ್ಯಕಾವನಕ್ಕೆ ಹೋಗಬೇಕು. ನೋಡಿ, ಇವತ್ತು ನೀನು ನನ್ನ ತಂಗಿಯಲ್ಲ, ನನ್ನ ತಾಯಿಯ ಸ್ಥಾನದಲ್ಲಿ ಕೊಡ
ದೇವಕಿಯ ಸಂಜಾತ ಅಂತ ಕರೆಯುತ್ತೆ. ಅಷ್ಟು ಮಾತ್ರ ಅಲ್ಲ, ಪರಶಿವನ ಒಡನೆ ಸಖ್ಯ ಬಳಸಿಕೊಂಡ ಕಾರಣಕ್ಕಾಗಿ ಪರಶಿವನ ಸಂತಾಪ ಅಂತ ನಿನ್ನನ್ನೇ ಕರೆದು ಪರಶಿವನ ವಿಚಾರವಾಗಿ ನನ್ನೆಲ್ಲ ಕೊಡ್ತಾರೆ ಆಲೋಚನೆ ಮಾಡಿ ಪರಮೇಶ್ವರನನ್ನು ಕಾಡ ಮಾಡಿ ಹೋರಾಟವನ್ನು ಮಾಡಿ ಪರಮೇಶ್ವರನ ಪಾಶುಪತವನ್ನು ಪಡೆದವರು ನನ್ನವರು ಅಂದ್ರೆ ಪರಶಿವನ ಎಂತ ನೀನು ಪರಶಿವನ ಸಂಗ ನನ್ನವರು ಪರಶಿವನಿಗೆ ಎಂತ ಹೋಗಿ ಈ ಮಧ್ಯದಲ್ಲಿ ನಾನು ಹೋಗಿ ನನ್ನವರನ್ನು ಕೇಳಿಕೊಳ್ಳುವುದೇ ಕೊಡಿ ಅಂತ ಏನಂದ್ರೆ ನೀನು ನಗಾಡ್ತೇನೆ ಅಂತ ಹೇಳಿದಾಗಲೇ ನನಗೆ ನನ್ನ ತಮ್ಮ ದೊಡ್ಡವಳಾಗಿದ್ದಾಳೆ ಅದಕ್ಕೆ ಈಗ ನಿನ್ನ ಮಾತಿನ ಅರಿವಾಯಿತು ತಂದೆ ನಾನು ಪರಶಿವನ ಸಂಗಾತ ನಿಮ್ಮ ಪರಶಿವನ ಗೆದ್ದ ಈಗ ಸಂಗಾತನಿಗಿಂತ ಗೆದ್ದಾಗ ದೊಡ್ಡವಳಾದ ಹಾಗಾಗಿ ನೀನು ನನಗೇ ಬಿಟ್ಟು ಹೇಳಿದಾಗ ಇದಯಾನಿದಿಯೇ ನನ್ನವರ ಎದುರುಗಳಲ್ಲಿ ಅಕ್ಷರ ಅಕ್ಷರ ಸಹಿತವಾಗಿ ನಡೆದಂತಹ ವಿಚಾರವನ್ನು
ರಕ್ಷಿತು ನೀನು, ರಕ್ಷಿತು ನೀನು ಅಣ್ಣ. Thank you.
ಬಂದಿದ್ದೇವೆ ನಾವು ಪಾಂಡವರು ಎಂಬುದಾಗಿ ಲೋಕಮುಖದಲ್ಲಿ ವಿಷ್ಣುವನ್ನು ನಮ್ಮನ್ನು ಗುರುತಿಸಿ ಹಸ್ತಾವತಿಗೆ ತಂದ ನಿಂತರು ಈ ಕ್ಷಣವನ್ನು ಸಹಿತ ಕಷ್ಟವನ್ನ ಕೊಡುತ್ತಾ ಸಹಿಸಿಕೊಂಡು ಸಹಿತ ಕರ್ಮ ಮಾರ್ಗವನ್ನೇ ಆಶ್ರಯಿಸಿಕೊಂಡು ಬಂದಿದ್ದೇವೆ ಎಂಬ ಕಾರಣಕ್ಕಾಗಿ ಅದು ಪಾಂಡವರು ಧರ್ಮಾತ್ಮರು ಎಂಬುದಾಗಿ ಲೋಕಮುಖದಲ್ಲಿ ಎಲ್ಲರೂ ಕೇಳುತ್ತಿರುವಂಥದ್ದು. ಆದರೆ ಇಂದಿನ ಪರಿಸ್ಥಿತಿ ನಿಜವಾಗಿ ನಮ್ಮನ್ನ ಕುದಿರುತ್ತಿರುವಂತಹ ಕೊಪ್ಪಳಿಗಿಂತ ನೇರವಾಗಿ ಅತ್ತಿಗೆ ಕುಡಿದಂತಹ ಪರಿಸ್ಥಿತಿ. ಯಾಕೆ ಅವರ ಮಾಲೀಕ ನನ್ನ ತಿಳಿದರೆ ಅದು ಕೆಂಡ ಗುಂಡೆಯಾಗಿ ಪರಿವರ್ತನೆಯಾದಂತಹ ಪರಿಸ್ಥಿತಿ ನಮ್ಮದಾಗಿದೆ ಅಲ್ಲ ಮುತ್ತಿನ ಹಾರ ಎಂಬುದಾಗಿ ಅವನನ್ನು ತಿಳಿದರೆ ಅದೇ ಸಂಪೂರ್ಣವಾಗಿ ನಮ್ಮನ್ನು ಎಚ್ಚರಿಕೆ ಮಾಡುವ ಸಂದರ್ಭ ಇದ್ದಾಗಿದೆ. ಅಲ್ಲದೆ ಹೋದರೆ ಜೂನಿನಲ್ಲಿ ಸ್ವಲ್ಪ 12 ವರ್ಷ 1 ವರ್ಷ ಅಜ್ಞಾತವಾಸಕ್ಕಾಗಿ ಮನವನ್ನು ಸೇರಿದರು. ಈ ಕಾರ್ಮಿಕಾವಲದಲ್ಲಿ ಭೌಮರನ್ನು ನಮ್ಮ ಪುರೋಹಿತರನ್ನಾಗಿಸಿಕೊಂಡು ಧರ್ಮ ಮಾರ್ಗದಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದರು ಸಹಿತ ಒಂದು ದಿನ ನಡೆಯುತ್ತಲಾಗಿದೆ. ಹೀಗೆ ದೂರದಲ್ಲಿರುವ ಕಲ್ಲುಬಂಡೆಯ ಮೇಲೆ ಏನೋ ಯೋಚನೆ ಮಾಡುತ್ತಾ ಇತ್ತು. ಅಷ್ಟು ಹೊತ್ತಿಗೆ ಒಬ್ಬ ಸಣ್ಣ ಹುಡುಗ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತ ಒಂದು ಕಾಲನ್ನು ಹಿಡಿದು ಏನಾಯ್ತಪ್ಪ ಏನು ಎಂಬುದಾಗಿ ಹೇಳಿದ್ದಲ್ಲ. ಆಮೇಲೆ ಅದರ ಸಮಸ್ಯೆ ಏನು ಅಂತ ಪಟ್ಟಿಯಾಗಿ ಪ್ರಶ್ನಿಸಿದಾಗ ಇನ್ನೇನು ದಿನಗಳವರೆಗೆ ತನ್ನ ಪ್ರಾಣ ರಕ್ಷಣೆಯನ್ನು ನೀವು ಮಾಡ್ತೀರಿ ಅಂತಾದ್ರೆ ಹೇಳ್ತೇನೆ ಅಂತ ಹೇಳಿದೆ. ಆತನಾಗಿ ಒಬ್ಬ ಬಂದು ನಮ್ಮಲ್ಲಿ ಬೇಡಿಕೊಳ್ತಾನೆ ಅಂತಾದ್ರೆ ಕ್ಷತಾಪ್ರಾಪ್ರಾಯತೆ ಕ್ಷತ್ರಿಯ ಎಂಬ ಮಾತಿನಲ್ಲಿ ಯಾರು ಆತ್ಮರಾಗಿದ್ದಾರೋ ಅವರನ್ನು ನಮ್ಮ ಬಲದಿಂದ ರಕ್ಷಿಸಬೇಕಾದ ಕ್ಷತ್ರಿಯರಿಗೆ ಕರ್ತವ್ಯ ಎಂಬ ನಿಟ್ಟಿನಲ್ಲಿ ಅವನಿಗೆ ಮಾತನ್ನು ಕೊಟ್ಟೆ. ಧರ್ಮರಾಯನ ಪಾದಾರಿಯಾಗಿ ನಿನ್ನ ಜೀವಕ್ಕೆ ನನ್ನ ಜೀವವನ್ನಾದರೂ ಕೊಟ್ಟು ನಿನ್ನ ರಕ್ಷಿಸ್ತೇನೆ ಎಂದವರಿಗೆ ಹೆದರಬೇಡ ಅಂತ ಹೇಳಿದಾಗ ನಿಮಗೆ ಮೇಲೆ ಕಣ್ಣೀರು ಒರೆಸಿಕೊಂಡು ಅವನ ಮಾಡಿರುವಂತಹ ಮಾತು ಆಮೇಲೆ ನಮಗೆ ಬರ ಸಿಡಿಲೇ ಮಾಡಿರುವಂತಹ ಯಮಜ ಭೀಮಾರ್ಜುನರಿಗಾಗಲೇ
ಆದರೆ ಮಗನನ್ನು ಸೇರಿಕೊಂಡು ಮತ್ಯಾವ ಯಾದವನೂ ಇರುತ್ತೆ, ನೀನು ಇಲ್ಲಿಯವರೆಗಾಗಿ ಬಂದಿಲ್ಲ ಅಂತ ವಿಶೇಷಕ್ಕಾಗಿ ಏನಾಗುತ್ತೆ? ಹೌದು ಸ್ವಾಮಿ, ಅವ ಹೇಗೆ ಪಾಪ ಆಗಬೇಕಾದ ನಾನು ಇವರಿಗಾಗಿ
ಮೇಲಿನ ಅಕ್ಕರೆ ಎನ್ನುವಂಥದ್ದು ಮುಂದುವರಿಯುತ್ತದೆ, ಸದಾರವನ್ನು ರಕ್ಷಣೆ ಮಾಡುತ್ತೆ ಎನ್ನುವುದಾಗಿ ಹೇಳಿದ್ದಾನೆ. ಒಂದು ವೇಳೆ ಬಿಟ್ಟು ಕೊಡಲಿಲ್ಲ ಅಂತಾದರೆ, ಬಿಟ್ಟು ಕೊಡಲಿಲ್ಲ ಅಂತಾದರೆ ಸ್ವಾಮಿ ಭಾರತದಲ್ಲಿ ಗೊತ್ತಾಗದ ಮಾತು ಸಾಕಾಗುವುದಿಲ್ಲ, ಮಾಡಿದರೆ ಗೊತ್ತಾದ ಮಾತು ಸಾಕಾಗುವುದಿಲ್ಲ, ಎಲ್ಲರಿಗೂ ರಾಣಿಯ ಮುಡಿಯ ನಿಮ್ಮ ಒಳಪಟ್ಟ
ಕೃಷ್ಣನ ತಂಗಿಯ ಮುಖ ಅದಕ್ಕೆ ದ್ವಾರಕೆಗೂ ಸಂಬಂಧಪಡ್ತೀವಿ. ನಾನು ಹೇಗೆ ಮಾಡಬೇಕು ಅಂತ ಆಗ್ತಿಲ್ಲ ಸರ್. ಮತ್ತೆ ಯಾರಿದ್ದಾರೆ ಅವರು ಎಲ್ಲ ಹುಡುಕೊಂಡು ನಾವು ಮಗ ಏನಿದೆ ಅಂತ.
ಮಗನೇ ರಕ್ಷಿಸಿಕೊಳ್ಳಬೇಕು ನೀ ಹೇಳಿ ಸಂತೋಷ ಆಗಿರಬಹುದು, ಆದರೆ ರಕ್ಷಿಸಿಕೊಂಡ್ರೆ ಏನಾಗ್ತದೆ? ಅವನನ್ನು ಕೊಟ್ಟು ಕಳಿಸಿದ್ರು ಏನಾಗ್ತದೆ? Yeah.
ಅವನ ಮಾತನ್ನು ನಾವು ಒಪ್ಪಿಕೊಳ್ಳಬೇಕು, ಅವನ ಮಾತನ್ನು ಯಾವತ್ತೂ ಮೀರಬೇಕು.
ಅಲ್ಲವಾ? ಅಲ್ಲದೆ ಹೋದರೆ ಆ ದ್ವಾರಕೆಯ ಎಷ್ಟು ಮಂದಿ ಇಲ್ಲ, ಯಾರನ್ನೂ ಯಾರ ರಕ್ಷಣೆಯನ್ನು ಬೇಡಲಿಲ್ಲ. ಅವಾಗ ಏನಂದರು ಬಂದು ನಿಮ್ಮ ರಕ್ಷಣೆಯನ್ನು ಬೇಡುತ್ತಾನೆ ಅಂತಾದರೆ ಸ್ವಲ್ಪ ಆಲೋಚನೆ ಮಾಡಿ. ಗಂಟರ ಮಧ್ಯದಲ್ಲಿ ಒಂದು ಸೇರಿಕೊಂಡಿರುವಂತಹ ಕುಂಟ ಇವ, ಹೌದು, ನಿಮ್ಮಿರುವಲ್ಲಿ ಜಗಳವನ್ನು ತಂದಾಕುವುದಕ್ಕಾಗಿ ಬಂದು ಸೇರಿಕೊಂಡಿದ್ದಾನೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಹುರಿಯಿಡಿ ಸಂಪದವನ್ನು ಹಾಳು ಮಾಡುವುದಕ್ಕಾಗಿ ಬಂದವನು. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವನನ್ನು ಬಿಟ್ಟುಕೊಡಿ, ಮಾತ್ರ ಅಲ್ಲ ಬಲವ,
ಹೇಳಿದರು ಒಪ್ಪಿಕೊಳ್ಳುವುದು ಅಲ್ಲ, ಶಾಂತ ಚಿತ್ತನಾಗಿ ಅದನ್ನು ಸಹಿಸಿಕೊಳ್ಳುವುದು. ಆದರೆ ಕೈ ಹಿಡಿದ ಮಡದು ಒಂದು ಸಾಧಿ ಏನು ಫಲ ಖಂಡಗಳ ಇಂಥ ಮಾತಾಡಿದೆ. ಭದ್ರ ನನಗೆ ವಿಷ ಬೇಕು, ವಿಷ ಬೇಕು. Oh,
ಉಪಾಹರಣಕ್ಕಾಗಿ ಕರಗಿಳಿದು ಬಂದ ದೇವ ಎಂಬುದಾಗಿ ಪ್ರಪಂಚ ಮುಖವೇ ಎಂದು ಕೊಂಡಾಡುತ್ತಾ ಉಂಟು. ಹಾಗಿದ್ದಾಗ ಆತ ದಯಾಮಯೋ ನಿರ್ದಯ. ಒಮ್ಮೆ ನೀನು ಸೂಕ್ಷ್ಮವಾಗಿ ವಿಚಾರ ಮಾಡು. ಧರ್ಮಸ್ಯ ಪ್ರಭು ಎಂಬುದಾಗಿ ಕೃಷ್ಣನನ್ನ ಕೊಂಡಾಡಿದರು ಯಾಕೆ? ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದಾಗಿ ಆತ ಸರಿಯಾಗಿ ತಿಳಿದವೆಂಬುದು ನಿನಗೆ ತಿಳಿದಿರಲಿ. ಒಂದು ವೇಳೆ ನಾವು ಮಾಡಿದ್ದು ಅಧರ್ಮವೇ ಅಂತಾದ್ರೆ ಶಿಕ್ಷೆ ತಪ್ಪಿದ್ದಲ್ಲವಲ್ಲ. ನಾವು ಮಾಡಿದ್ದು ಅಧರ್ಮ ಅಲ್ಲ ಅನ್ನೋದು ನಮಗೀಗಲೇ ಸ್ಪಷ್ಟವಾದಂತಹ ವಿಚಾರ ಅಂತ. ಯಾಕೆ? ಸೌಮ್ಯಾದಿ ಮಹರ್ಷಿಗಳೇ ಹೇಳಿದಂತ ಮಾತು ಅರ್ಥಾತ್ ಕ್ಷತ್ರಿಯರಿಗೆ ಕೊಟ್ಟ ಮಾತೆಂಬುದು ಹಿತವಾದದ್ದು, ಅದನ್ನು ಮರೆಯಬಾರದು, ಕೊಟ್ಟ ಮಾತನ್ನು ನಡೆಸಲೇಬೇಕು ಎಂಬುದಾಗಿ ಹೇಳಿದ್ದಾರೆ. ಅವರ ಮಾತಿನಂತೆ ನಾವು ಮುನ್ನಡೆಯನ್ನು ಇಟ್ಟವರೇ ಹೊರತು ಯಾವುದೇ ಅವಿವೇಕದಂತ ವಿಚಾರದಿಂದ ಮುನ್ನಡೆಯನ್ನು ನಾವು ಇಟ್ಟವರಲ್ಲ. ಹಾಗಾಗಿಯೂ ಒಮ್ಮೆ ಕೃಷ್ಣ ಸಮರಕ್ಕೆ ಬಂದ ಅಂತಾದರೆ ನಾಳೆ ಸಮರ ಅಂಗಣದಲ್ಲಿ ವಿಶ್ವಾಧಾರ ಮೂರ್ತಿಯ ಈ ಪ್ರಪಂಚವನ್ನೇ ಯಾರು ಧರಿಸಿದ್ದಾನೋ ಆ ಮೂರ್ತಿಯನ್ನೇ ನಾವು ಕೂಡಿ ಕಾದಾಡಿದೆವು ಅಂತಾದರೆ ನಾವು ಸೇರುವುದಿಲ್ಲೋ ಆ ಮೂರ್ತಿಯ ಪದತಲಕ್ಕೆ ಅದು. ಇದೊಂದು ಸಣ್ಣ ವಿಚಾರವನ್ನು ನೀನು ವಿಚಾರಿಸಿ ಅಲ್ಲ ಯೋಚಿಸಿ ನೋಡಿದರೆ ನಿನಗೆ ಉತ್ತರ ಸಿಗುತ್ತದೆ. ಆ ಕೃಷ್ಣನನ್ನೇ ಕೂಡಿ ನಾಳೆ ನಾವೆಲ್ಲರೂ
ಎಷ್ಟು ಬೇಸರಾಗಿ ಆದರೂ ಕೂಡ ಅರ್ಥೈಸಿಕೊಳ್ಳಬಲ್ಲೆ. ಹೆಂಡಕ್ಕೆ ಆದರೂ ಗಂಡನಲ್ಲಿ ನಾನು ಸಾಯ್ತೇನೆ, ನಿಮ್ಮ ಕೈಯಾಗಿ ವಿಷ ಕೇಳುತ್ತಾನೆ. ಎಷ್ಟು ನೋವು, ಮನೆಗಳಾದ್ರೆ ಬೇಕು, ಆದರೆ ನೀನು ನಿಮ್ಮ ತವರ ಮನೆ ಅಣ್ಣ ಹೇಳ್ತಿದ್ದೀನಿ. ಇಲ್ಲಾಂದ್ರೆ ಕೆಲವೇ ಕೆಲವು ಖುಷಿ ಮುಂದೆ ಹೆಚ್ಚಿದ್ರೆ ಒಂದು 10,000 ಗ್ರಾಮ ಅವರೇನಾದರೂ ಹೇಳಿಕೊಳ್ಳುತ್ತಾರೆ. ಆದರೆ ವಾರ್ತೆ ಹಾಗಲ್ಲವಲ್ಲ, ಲಕ್ಷೋಪಲಕ್ಷ ಮಂದಿಯಾದವರು ಅವರ ಕುಲವೇ ಒಂದು ನೆಲೆಸಿರುವಂಥದ್ದು. ಇಂಥದ್ದೊಂದು ಕಾರ್ಯ ಸಾಕ್ಷರತೆ ಆಗಿದೆ ಎಂಬ ಆ ಕ್ಷಣದಿಂದಲೇ ಬಹುಶಃ ನನ್ನ ಭಾವನೆ ಮಾಡಿದೆ 14,000 ಹೆಚ್ಚು ಅಷ್ಟೇ ಅಲ್ಲ, ಅದರ ಜೊತೆಗೆ ಗೋಪಿಕೆ ಉಳಿದವರು ಇದ್ದಾರೆ. ಆ ಭಾರತೀಯ ಸ್ತ್ರೀಯರೆಲ್ಲರೂ ಸಹಿತ ಮಾತುಗಳನ್ನು ನೀನು ಎಷ್ಟು ಆದ್ರೆ ಏನು ಮಾಡಲ್ಲ, ಧರ್ಮಕ್ಕೆ ಕೊಟ್ಟಿದ್ದವರು ಕೊಟ್ಟ ಮಾತಿಗೆ ತಪ್ಪದವರು ನಾವು. ನಾವಂತಲ್ಲ, ಚಂದ್ರವಂಶದ ಹೇಗೆ ಇರುವುದಂತ ಸತ್ಯ ಧರ್ಮ ನ್ಯಾಯ ನಿಷ್ಠೆಗಳಿವೆ. ಆಗಿರುವಾಗ ಔಷಧ ಕುಡಿಯುವಾಗ ನಾವು ಒಂದು ಚಿಂತೆ ಇರಬೇಕಾಗ್ತದೆ. ನೀ ಹೇಳಿ ಯಾವುದು ಸುಳ್ಳಲ್ಲ. ಮನದಿಂದ ಪಾಂಡವರು ಹಸ್ತಿನಾವತಿಗೆ ಬಂದ ಆ ಸಮಯದಿಂದ, ಪಾಂಡವರನ್ನ ಜನ ಗುರುತಿಸಿದ ಆ ಸಮಯದಿಂದ ಚಂದ್ರವ ಕಷ್ಟಪಡಲಿಕ್ಕೆ ಆರಂಭಿಸಿ, ಆದರೆ ಅವರ ಕಷ್ಟವನ್ನೆಲ್ಲ ನಾವು ಉತ್ತರಿಸಿಕೊಂಡಿದ್ದೇವೆ. ಹೇಗೆ ಅವರ ಕೃಷ್ಣನ ಭಯದಿಂದ ಸತ್ಯ ಪಾಂಡವರಿಬ್ಬರು ಜೀವಂತವಾಗಿದ್ದೇವೆ ಅಂತಾದರೆ ಅವನಿಗೆ ಸಮರ್ಪಿಸಿಕೊಟ್ಟಂತಹ ಪ್ರಾಣ ಎಂಬುದನ್ನು ಅನುಮಾನವಿದೆ. ಅವ ತಾಯಿ ಕೊಟ್ಟಿರುವಂಥದ್ದು ಅಲ್ಲ, ಅವನ ತರುಣ ಎಂಬ ವಜ್ರಪಂಚಗಳಲ್ಲಿ ರಕ್ಷಿತವಾಗಿರುವಂತಹ ಗಿರಿಗಳಿದ್ದ ಹಾಗೆ ಪಾಂಡವ. ನೀನು ಹೇಳಿದ ಸಖಾಪರ್ವದ ಪ್ರಸಂಗ ಅಲ್ಲ, ದೂರ್ವಾಸರ್ವದ ಪ್ರಸಂಗವೆಲ್ಲವೂ ಕೂಡ ಕೃಷ್ಣೇ ನಮ್ಮನ್ನು ರಕ್ಷಿಸುತ್ತಾರೆ ಎಂಬುದನ್ನು ನೀನು ಮಾಡಿ ಹಾಗೆ ನಮ್ಗೆ ವಿಚಾರ ಮಾಡ. ಪ್ರಪಂಚದಲ್ಲಿ ಪರಮಾತ್ಮ ಎನಿಸಿಕೊಂಡಿರುವ ಕೃಷ್ಣ ಉಳಿದ ಯಾರನ್ನೂ ರಕ್ಷಿಸಲಿ. ಪಾಂಡವ ತನ್ನ ಪ್ರಾಣ ಸ್ಮಾನ ಬರೆಯುತ್ತಾನೆ ಮೂಲೆಯಲ್ಲಿ ಪಾಂಡವರ ಪಾಂಡವರ ನ್ಯಾಯದ ಕೇಳು. ಪಾಂಡವರ ಲೋಕದಲ್ಲಿ ಸತ್ಯವನ್ನೇ ಆಚರಿಸುವವರು ಹಾಗಿರುವಾಗ ದೇವರೇ ಮುನಿದ ಎಂಬ ಕಾರಣಕ್ಕಾಗಿ ನಾವು ಸತ್ಯವನ್ನು ಧರ್ಮವನ್ನು ಬಿಟ್ಟಿರುವುದಾದ್ರೆ ನಮ್ಮನ್ನು ಮೆಚ್ಚಿದ ಆ ದೇವ ಮತ್ತೆ ನಮಗೆ ಹಾಗಾಗಿ ಕೃಷ್ಣನ ಮೈಲಿಗೆ ಎಂಬುದು ತಿಳಿಯುವ ಸಹಿತ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಉಳಿಸಿಕೊಂಡಿದ್ದೇನೆ. ಅಲ್ಲಿ ನೀನು ಪಟ್ಟಿರುವಂತಹ ನೋವಿನ ಅರ್ಥ ನನಗೆ ಅರ್ಥೆಂದರೆ ಬೇಸರಿಸಿಕೊಳ್ಳಬೇಡ. ಯಾವತ್ತು ಪತಿಯಾದವ ಪತ್ನಿಯನ್ನು ನಿನ್ನೆಯ ಮಾತನ್ನು ಕೇಳಿಸಿಕೊಳ್ಳ, ಆದರೆ ನಾನೀಗ ಯೋಚಿಸಿದ್ದೇನೆ ತಿಳಿದುಕೊಂಡಿದ್ದೇನೆ ಪತ್ನಿಗಾದನ್ನು ಹಾಗಾಗಿ ಅಲ್ಲಿಂದ ತಾಯಿನ ಕರೆದುಕೊಂಡು ಬಂದ ಬಾ ಅಂದಾಗಿ ಕೃಷ್ಣನ ಹೇಳಿಸಿಕೊಂಡು ಇಲ್ಲಿಗೆ ಬಂದ ನೀನು ನಿಮ್ಮ ಪತಿಗೊಂದು ಸಹಾಯ ಮಾಡಬೇಕು. ಮನೆ ಹೋಗಿ ನಿನ್ನ ಅಣ್ಣನಾದಂತಹ ಕೃಷ್ಣನ ಕಾಣಿ ನಾನು ಹೀಗೆಲ್ಲ ಹೇಳಿದೆ ಅಂತ ನೀನು ಹೇಳಿದ್ರೆ ಪಾಂಡವರೇನಲ್ಲೂ ಅಂತ ಕೃಷ್ಣ ಪ್ರಶ್ನಿಸಿದೆ. ನಿಮ್ಮ ಕರುಣೆಯಲ್ಲಿಯೇ ಬದುಕನ್ನು ನಡೆಸುತ್ತಿರುವಂತಹ ಪಾಂಡವರು ಅಂತಹ ಪಾಂಡವರ ಮೇಲೆ ಭಯನ ಕಾರಣದಿಂದ ವೃಥಾ ದ್ವೇಷವನ್ನು ವೈರವನ್ನು ಬೆಳೆಸುವುದು ದೇವರಾದವನಿಗೆ ತನ್ನ ಪುತ್ರರನ್ನು ರಕ್ಷಿಸಿದವನಾದವನು ಸರಿಯಲ್ಲ. ಆಗ ಕೋಪವನ್ನು ಬಿಟ್ಟು ನಮ್ಮನ್ನು ಪಡೆಯಬೇಕು ಎಂಬುದಾಗಿ ಪಾಂಡವರು ಹೇಳಿಕೊಳ್ಳುತ್ತಿದ್ದಾರೆ. ನೀವು ಹೇಳಿದಂತಹ ಎಲ್ಲ ವಿಚಾರವನ್ನು ನನ್ನ ಅಣ್ಣನಲ್ಲಿ ಹೋಗಿ ಹೇಳ್ತೇನೆ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಭಾವ, ನಾನು ಹೇಳಿರುವಂತಹ ಮಾತು, ನೀವು ಹೇಳಿ ಕಳುಹಿಸಿರುವಂತಹ ಮಾತು ನನ್ನ ಅಣ್ಣನಿಗೆ ಹಿತಾಗಬಹುದೇ? ಹಿತವ ಮಾಡಿದ್ದೇನೆ ಇತ್ತು.
ನಿಜವಾಗಿ ನಾವು ಧರ್ಮವನ್ನು ಹೆಚ್ಚಿಕೊಂಡು ಬಂದಿದ್ದಕ್ಕೂ ನಮ್ಮ ಮನಸ್ಸು ಸಾರ್ಥಕ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮ ಪುತ್ರ ಪತ್ನಿಯನ್ನು ದೇವರೇ ಕಾಪಾಡಿ ಅಂತ ಕೇಳ್ಕೊಳ್ತೀವಿ. ಯಾಕೆಂದ್ರೆ ಕೃಷ್ಣನ ಕೃತ ಕಡಿಮೆ ಆಗಿದೆ ಅನ್ನೋದಾಗಿ ನಾವು ಭಾವಿಸ್ತೀವಿ. ಬದಲಾಗಿ ನಮ್ಮ ನಾರು ವಾರತೆಯಲ್ಲಿ ತಿಳಿದೋ
ಪರಮಾತ್ಮನೇ ಸಿಕ್ಕೊಂಡಿರುವುದನ್ನು ಹಾಕಿಕೊಳ್ಳ್ರಿ. ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಎಂದು ಶಾಶ್ವತವಾಗಿ ಆದರೆ ಧರ್ಮವನ್ನು ರಕ್ಷಿಸುತ್ತದೆ ಎಂಬಂತಹ ನಂಬಿಕೆ ಆತ್ಮವಿಶ್ವಾಸ ನಮ್ಮಲ್ಲಿ ಅದನ್ನು ಸಹಿತ ಹೇಳ್ತೀರಲ್ಲ. ನಮ್ಮ ಜೀವವನ್ನು ಅವನ ಪರಕಲಗಳಿಗೆ ಅರ್ಪಿಸ್ತೇವೆ ಮತ್ತು ನ್ಯಾಯಮಾರ್ಗವನ್ನು ಬೀಳು. ಆಗ ಬಹಳ ಯುದ್ಧ ಸಂಘಟಿಸಿಯೇ ಸಂಘಟಿಸುತ್ತದೆ ಎಂಬುದನ್ನು ನಾಳಿನ ಭಾರತೆಯನ್ನು ತಿಳಿದು ಚಿತೆಯ ಮೇಲೆ ಉಳಿಸುವಂತಹ ನಮ್ಮೊಡನೆ ಬಾಡಿ ಬಾಡಿ ಈ ಸುಟ್ಟ ಬದನೆಕಾಯಿ ಹೇಗಿರ್ತದೆ ಅಂತ ಹೇಳು ಆ ರೀತಿಯಾಗಿ ಅಂದ್ರೆ
ಕಾಡಿನಲ್ಲಿ ನಡೆದಂತಹ ಘಟನೆ ನಿನಗೆ ಗೊತ್ತೇ ಇದೆ. ಜಯಗಂಧರವನ್ನ 8 ದಿವಸದಲ್ಲಿ ಕೊಲ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದವನ್ನ 10 ದಿವಸ ಹುಡುಕಿದ್ರು ಜಯಗಂಧರವ ಸಿಗಲಿಲ್ಲ. ಕೇಳಿದ್ದೇನೆ, ಏನಾಯ್ತು ಈಗ ಸಿಕ್ಕಿದ ಬಿಡ ಮತ್ತೆಂತದ್ದಾಗಿದ್ರೆ ಚಕ್ರ ಕೈಲೇ ಬಿಡು. ಮತ್ತೆಂತ ಸಿಗುವ ಹಾಗೆ ಸಿಕ್ಕಿದ್ರೆ ತೊಂದರೆ ಇರಲಿಲ್ಲ. ಮತ್ತೆ ಸಿಕ್ಕಿದ್ಯಾರಲ್ಲಿ ಯಾರಲ್ಲಿ ಅವನಿಗೆ ರಕ್ಷಣೆಯಿಂದ ಕೊಟ್ಟವ ನಮ್ಮ ಭಾವ ಪಾರ್ಥ. ಓ ಮತ್ತೂ ಒಳ್ಳೆಯದಾಯ್ತಲ್ಲ ಪುಣ್ಯಾತ್ಮ, ಏನಾಯ್ತು ಈ ಚಕ್ರ ಬಿಡು ಕೆಲಸ ಉಂಟ. ಮತ್ತೆ ಅವನೇ ನಿನ್ನ ಕಾಲಡಿ ತುಂದು ಒಡೆದು ಒಲ್ಲೇ ಬಡಿದುಕೊಳ್ತಾನೆ. ಅವ ಕೊಂದ್ರೆ ನಾನು ಕೊಂದಾಗ ಆಗುವುದಿಲ್ಲ. ಅದು ಆದ್ರೆ ನಿನ್ನ ಎದುರಿಟ್ಟು ನಿಲ್ಲಿಸ್ತಾನಲ್ಲ ಅಲ್ಲವೋ ಹಾಗಾದದ್ದಲ್ಲ. ಪಾರ್ಥನೆ ರಕ್ಷಣೆಯನ್ನ ಕೊಟ್ಟು ಅವನನ್ನ ಇರಿಸಿಕೊಂಡಿದ್ದಾನೆ ನನ್ನ ಕೊಡ್ಲಿಕ್ಕಲ್ಲ. ಓಹೋ, ಹಾಗಾಗಿ ಸಮಸ್ಯೆ ಆಗಿದೆ. ಸುದ್ದಿ ಕೇಳಿದ್ದೇನೆ ನಾನು, ಈ ಒಂದು 4 ದಿವಸ ಇದ್ದಿತ್ತಲಾಗೆ ನಿನ್ ತಂಗಿ ಸುಭದ್ರೆಗೆ ಮುಖ ತೊಳಿಲಿಕ್ಕೆ ನೀರೇ ಬೇಡ. ಯಾಕೆಂತ ನನಗೆ ಈಗ ಗೊತ್ತಾಯ್ತು, ನೀರೇ ಸಾಕಂತೆ ಅವಳಿ ಮುಖ ತೊಳಿಲಿ. ಯಾಕೆಂದ್ರೆ ಗಂಡ ಇಟ್ಕೊಂಡು ಬಿಟ್ಟಿದ್ದಾನಲ್ಲ ನಿನ್ನ ವೈರಿಯನ್ನ, ಹಾಗಾಗಿ ಇರಬೇಕು ದಿನಾಲು ನೀರು ಹಾಕುದು. ಈಗ ಗೊತ್ತಾಯ್ತು ನನ್ನ ತಂಗಿ ವಿಷಯ ಗೊತ್ತಾಗ. ಏನಾಯ್ತು? ತಂಗಿಯನ್ನ ಕಳುಹಿಸಿಕೊಟ್ಟೆ ರಾಯಭಾರವನ್ನು ನಡೆಸುವ ಸಲುವಾಗಿ, ಆದರೆ ಸುಭದ್ರ ರಾಯಭಾರ ಮುರಿದು ಬಿಟ್ಟ. ಅವಳ ಮಾತಿಗೂ ಬೆಲೆ ಕೊಡಲಿಲ್ಲ. ಮುರಿದು ಬೀಳುವ ಎಂತದ್ದು? ಯಾಕೆ ಅಲ್ಲ, ನಿನ್ನ ತಲೆಯ ಬುದ್ಧಿ ಉಂಟು ಅಥವಾ ಮತ್ತೇನು ಉಂಟು ಅಂತ ನನಗೆ ಗೊತ್ತಾಗುದಿಲ್ಲ. ನೀನು ಹೇಳಿದ್ದೆ ಹೆಂಗೆ ಶ್ರೀಗಳ ಯಾರು ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡ್ಬೇಕು. ಹೆಂಗೆ ಶ್ರೀಗಳ ರಾಜಕಾರಣ ಮುಗಿಸಿದ್ರೆ ಸಾಧ್ಯ ಆಗ್ತದೆ? ಊರೇ ಇದು ಕುಚ್ಚುದು ಕೊರೆಯುವುದು ಅಡುಗೆ ಮನೆ ಒಳಗೆ ಬಿಟ್ಟರೆ ರಾಜಕೀಯ ಮುಂದೆ ಆಗ್ತದೆ. ಅದು ಅವರಿಗೆ ಗೊತ್ತಾಗ್ಬೇಕು. ನಾವೆಲ್ಲ ಇಂಥದ್ದೇ ಕೆಲಸ ಮಾಡೋದು ಬಿಡು, ಹೋಗಿ ಬಂದು ಮುರಿದು ಬಿಟ್ಟು ಗೊತ್ತಾಯ್ತು. ಮುಂದೆ ಏನು ಮಾಡೋದು? ಹಾಗಾಗಿ ನಿನ್ನ ಕರೆಸಿದ್ದೇನೆ. ಗೊತ್ತಾ, ನಾವು ತ್ರೇತೆಯ ಶ್ರೀರಾಮಚಂದ್ರನ ಆದರ್ಶವನ್ನು ಪಾಲಿಸುವ ಸಲುವಾಗಿ ನಿನ್ನ ಕರೆದು ರಾಯಭಾರಿಯಾಗಿ ಕಳುಹಿಸುವ ಮಾಡಿದ್ದೇವೆ. ಶ್ರೀರಾಮಚಂದ್ರನೇ ಆದರ್ಶ ಹಿಂದೆ ತ್ರೇತೆಯಲ್ಲಿ ಅಲ್ಲಿನಿಂದ ಕುಳಿಸಿ ಹಾಗಾಗಿ ಇಂದು ನೀರು ಸಂಧಾನ ಮಾಡಬಹುದು. ಮತ್ತೆ ನಾನು ಅಲ್ಲಂತ ಅಲ್ಲ, ಯಾಕೆಂದ್ರೆ ಸಂಧಾನಕ್ಕೆ ಯಾರ್ಯಾರು ಹೋದ ಆಗುವುದೂ ಇಲ್ಲ. ಆದ್ರೆ ನನ್ನಂತ ಸಂಧಾನಕ್ಕೂ ಹಾಗೆ ಹೀಗೆ ಆಗುದಿಲ್ಲ, ಮುಗ್ಗಲು ಹೋಗುದಿಲ್ಲ. ಒಂದೇ ನಾಲ್ಕು ಬರುವುದಿಲ್ಲ, ನಾಲ್ಕು ಸಿದ್ಧತ್ನ ಬರುವುದಿಲ್ಲ. ಈ ದ್ವಾರಕ್ಕೆ ಮುಖವಾಣಿ ನಾನೇ.
ಗುರುಮನೆ ಹಾಳಾಗ ಇವ್ರು ಎಷ್ಟು ಪೊಗಲು ಇವರಿಗೆ ಕೂಸಿದ್ದಾಗ ಮತ್ತೆ ಹೇಗೆ ಏನ್ ತಲೆ ಕೆಳಗೆ ಕೂತ್ಕೊಳ್ಬೇಕು
ಬಗ್ಸ್ಗಳನ್ನೇ ಗುಮ್ಮತ್ತು ಬಗ್ಸ್ಗಳನ್ನೇ ಹಾಕ್ತೀವಿ. ಹೋಗಿ
ಬಿಟ್ಟಿಲ್ಲ ಅಂತ ಹೇಳುದು ದೇಹ ಬೆಳೆದಿದ್ದ ಬಿಟ್ಟು ಬುದ್ಧಿ ಬೆಳೆಯಲಿಲ್ಲ ನಿತ್ಯವೂ ಓಲೆ ತಂದು ಕೊಡ್ತಾ ಇರ್ಬೋದು ನಿಮ್ ಓಲೆಕಾರ ಅಂತ ಹೇಳ್ತಾರೆ ಅವ್ನು ನಿಮ್ಗೂ ಮನಸ್ಸಿನ ಪುರುಸೊತ್ತ ಆಗದಿದ್ರು ಪಕ್ಕದ ಮನೆ ಓಲೆ ನಮ್ಮ ಹತ್ರನೇ ಅವ್ರ ಮನೆ ಕೂಡ ಅಂತ ಕೊಟ್ಟು ಬರ್ತಾರೆ ನನಗೆ ಓಲೆಕಾರ ಅಂತ ಹೇಳ್ತಾರೆ ಈಗ ನೀ ಏನಾಗ್ಬೇಕಾರೆ ನನಗೆ ಇದು ಇಲ್ಲ ಇವತ್ತು ಮಾತ್ರ ವಿಶೇಷವಾಗಿ ಕೃಷ್ಣ ಕರೆದು ಹೇಳಿದ್ದರಿಂದ ಕೃಷ್ಣ ಸ್ವರೂಪ ಜ್ಞಾನ ಪದ್ಧತಿ ನಮ್ಮಲ್ಲಿ ಇಲ್ಲ ಇಲ್ಲ ಅದೇ ಕೃಷ್ಣ ಕೊಟ್ಟ ಓಲೆಯನ್ನು ಇಲ್ಲಿ ಕೊಡಬೇಕು ನಾವೇನಾದ್ರೂ ಉತ್ತರ ಕೊಟ್ಟರೆ ತಕೊಂಡಲ್ಲಿ ಹೋಗಿ ಹೇಳಬೇಕು ಅದನ್ನ ಬಿಟ್ಟು ಸಾಮವೋ ಸಂಗ್ರಾಮವೋ ಇಷ್ಟು ಮಾತಾಡೋ ನೀನು ಯಾರು ಏನ್ ಮಾಡ್ತಾರೆ ಗೊತ್ತಾಯ್ತು
ಇಬ್ಬಿ ಅಂತ ಗೊತ್ತಾಯ್ತು. ಹೋದ್ರು ನಾನು ಇಳಿತದೆ ಅಂತ ಅವನಿಗೆ ಗೊತ್ತು. ಏನ್ ಮಾಡುವ, ನನ್ನ ತಲೆ ಮೇಲೆ ನಾನೇ ತಂದು ನಾನು ಬಿದ್ದಿರ್ತು ಗುರು ಮಾಡಲ್ಲ ಅಂತ ನಾನೇ ಹೇಳ್ಬೋದು. ಇಲ್ಲಿ ಬಿಡುವುದಿಲ್ಲ ನಾನು ವಿಷ್ಣುವಿನ ಹತ್ರ ಒಂದ ಒಂದೂವರೆ ಮಾಡಿರ್ತೇನೆ. ಏನೇ ಇರಲಿ ಕಾರ್ಯ ಆಗಬೇಕಾದ್ರೆ ನಮಗೆ
ಬಾಬಾ
Thank you.
ಬಾ
ಹಾಗೆ ಕಳ್ಳರಿಗೆ ತಾವು ಕಳ್ಳರು ಗೊತ್ತಾಗುವುದೇ ಇಲ್ಲ. ಹೇಳಿದ ಹೇಳಿದ ಮೇಲೆ ಗೊತ್ತಾಗು, ಗೊತ್ತಾಗು ಗೊತ್ತಾಗಿಲ್ಲ ಅಂತ ಇರ್ತಾರೆ. ನಿಮಗಾಗಿ ಅದಷ್ಟು ಕಾರ್ಯವನ್ನು ಕೈಗೊಂಡು ನಾನು ಹುಟ್ಟುವಾದ ಕಾಡಿನಲ್ಲಿಯೇ ಜನಿಸಿದರೂ ಸಹಿತ ನಿಮಗೆ ರಾಜ್ಯವನ್ನು ಒದಗಿಸುವಲ್ಲಿ ಭೀಷ್ಮಾಚಾರ್ಯರಿಗೆ ಪತ್ರವನ್ನು ಬರೆದು ರಾಜ್ಯವನ್ನು ಒದಗಿಸಿಕೊಟ್ಟವನು ನಾನು. ಬುದ್ಧಿಯ ಏನ್ ಹೇಳುವುದು, ಅದನ್ನೂ ಜಗಳವಾಡಿಕೊಂಡು ವನವಾಸಕ್ಕೆ ಬಂದು ಬಿದ್ದೀರ ಅಂದ್ರೆ ನಿಮ್ಗೆ ಅದೆಲ್ಲ ಬೇಡ, ಬಂದು ನೆಂಟರು ಬೇಡ, ನೀವು ನೀವಿಷ್ಟೇ ಇದ್ರೆ ಸಾಕು ಅಂತವ್ರು ನೀವು. ಇದಕ್ಕೆ ಏನ್ ಹೇಳುದು ಗೊತ್ತ, ಬುದ್ಧಿವಂತರ ಕಾಲ ಗುದ್ದುವ ಬುದ್ಧಿವಂತ ಅದು. ನಮಗಾಗಿ ಯಾರಾದ್ರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಆ ಒಳ್ಳೆಯ ಕೆಲಸದಿಂದ ಅವರು ಕೀರ್ತಿಯನ್ನು ಹೊಂದುತ್ತಾರೆ ಅಂತ ಆದ್ರೆ ನಿಮಗೆ ತಡೆಕೊಳ್ಳಿಕ್ಕೆ ಆಗುದಿಲ್ಲ. ಆ ಬುದ್ಧಿವಂತನ ಕಾಲನ್ನು ಗುದ್ದುವುದು ಅಂದ್ರೆ ಅವರ ಕಾಲು ಹಿಡಿದು ಎಳೆಯುವುದು, ಅವರಿಗೆ ಆ ಕೆಲಸ ಮಾಡಲಿಕ್ಕೆ ಕೊಡದೇ ಇರುವುದು, ಅವ್ರಿಗೆ ಕೆಟ್ಟ ಹೆಸರು ಬರುವ ಹಾಗೆ ಮಾಡುವುದು. ನೀವು ಮಾಡಿದ್ದಲ್ಲಿ ಇಂಥದ್ದೇ ಆಯ್ತು, ಒಂದನ್ನು ನಾನು ದೊರಕಿಸಿಕೊಟ್ಟದನ್ನು ಉಳಿಸಿಕೊಳ್ಳಿ. ಇದ್ದ ಊರಿನಲ್ಲಿ ಇದ್ದ ಊರಿನ ಜನರ ಹಗೆಯನ್ನ ಕಟ್ಟಿಕೊಂಡವು ಅಂತಾರೆ, ಬದುಕಲಿಕ್ಕೆ ಸಾಧ್ಯವ? ಈಗ ನೀವು ಮಾಡಿದ ಹಾಗೆ ಆಯ್ತು. ಯಾಕೆ ನನ್ನ ಭಕ್ತ ವೈರಿಯಾದಂತಹ ದಯಗಂಧರು ಅವನನ್ನ ತಂದು ಹುಟ್ಟಿನಲ್ಲಿ ಗೊಚ್ಚಿಟ್ಟುಕೊಂಡೆ ನೀನು. ನನಗೆ ವಿಷಯವೇ ಗೊತ್ತಾಗಲಿಲ್ಲ, ಒಂದು ವಿಷಯ ಹೇಳಿದ್ರಲ್ಲ ನಾನೇನು ಮಾಡ್ತಿದ್ದೆ ಅಂತ. ಹಾಗಾಗಿ ನನಗೆ ಅರಿವಾದದ್ದು ವಿಷಯ ಗೊತ್ತಿದ್ದು ಗಯನನ್ನು ಇಟ್ಟುಕೊಂಡ ನೀನು ಪುರುಷ ಈ ಕೃಷ್ಣ ಹೋದ್ರು ಹೋಗ್ಲಿ ಅಂತ ಭಾವಿಸಿಯೇ ಬಂದ ಕಳ್ಳ ಕೊಚ್ಚಿಟ್ಟುಕೊಂಡೆ ಕಳ್ಳ. ಹೌದು ಕಳ್ಳ, ಹೌದು ಶುದ್ಧ ಕಳ್ಳ ಗುರು ನಿನ್ನ ಆ
ವಿಷಯ ಬೇರೆಯವರ ಬಾಳೆ ಬಾಳೆಯಲ್ಲಿ ಹುಳ ಬಿದ್ದಿದೆ ಅಂತ ತೋರಿಸುವಾಗ ನಾವು ತಿನ್ನದೇನು ವಿಚಾರಿಸ್ಬೇಕು. ಒಳ್ಳೆ ವಿಚಾರ ಅಲ್ವಾ? ತಿಳಿದುಕೊಂಡ್ರೆ ಸಾಲುವುದಿಲ್ಲ, ಅದನ್ನು ಕಾರ್ಯಕ್ರಮ ಕಾರ್ಯಕಲ್ವ ನಿನಗೆ ಹೇಳಿ ಕಾರಣ ನನ್ನನ್ನು ಕಳ್ಳ ಅಂತ ಹೇಳುವಂತ ಅವುಗಳು ಸಿಕ್ಕಿದ್ದಲು ಎಲ್ಲರೂ ತಪ್ಪನ್ನ ಮಾಡಿದರು ಸರಿ ಮಾಸ್ತಾರೆ ಶಿಕ್ಷೆಯಾಗಿ ಹುಟ್ಟಿ ಹೊರಟು ಬಂದ ಅಂದ್ರೆ ಕಳ್ಳರು ಹುಟ್ಟುಕೊಂಡು ಹೋಗ್ತಾರೆ. ಒಲ್ಲಿಯೇ ಹುಟ್ಟು ಹೊರಟು ಬಂದವ ಶುದ್ಧ ಕಳ್ಳ ಶುದ್ಧ ಕಳ್ಳರು ಅದರಲ್ಲೂ ಶುದ್ಧ ನಮ್ಮ ದೇವರು ಏನೇನು ಎಂತವು ಹುಟ್ಟಿದ್ದು ಸಣ್ಣಗಳಲ್ಲಿ ಯಾರು ಹುಟ್ಟಿದ ಹಾಗೆ ತಪ್ಪಿಸಿಕೊಂಡು ನನ್ನ ಒಬ್ಬರವನ್ನು ಸೇರಿ ಒಲ್ಲಿ ಕಳೆದ ಒಲ್ಲಿಗೆ ತಮ್ಮ ಕಳಿಸುವವನ್ನೆಲ್ಲ ಕೊಡ್ತಾರೆ ಅವ್ರು ಏನಾದರೂ ಕಳಿಸೋರಿಗೆ ಗೊತ್ತಾಗಿ ಯಾಕಂದ್ರೆ ಒಂದು ಹೋಗಿ ಹೋಗಿ ಹಾಗೆ ಹುಟ್ಟಿರು ಹಾಲೆ ಇನ್ನು ಆಮೇಲೆ ತಾವು ಸ್ವಲ್ಪ ಕಳಿಸಿ ಅಂಬೆಗಾಲಿಕ್ಕು ಆಗ ಕಾಲಿನ ಶೋಭೆಯೋ ಅಕ್ಕ ಪಕ್ಕದ ಮನೆಗೆ ಹೋಗ್ತಿಗೆಯೋ ಆಗ ಸುಟ್ಟೇ ಮೊಸರನ್ನು ಕಡಿಮೆ ಅದರಲ್ಲಿ ಬಂದಂತಹ ಬಣ್ಣೆಯನ್ನು ಬಿಟ್ಟರೆ ನವನೀತ ಹೌದು ಆಗ ತೆಗೆದಿರು ನವನೀತ ನೀತ ಹಾಗೆ ತೆಗೆದಿಟ್ಟದ್ದನ್ನ ಅವರು ಒಂದು ಸ್ವಲ್ಪ ಮೊಸರು ಬಂದೆ ನೀರನ್ನು ಎಲ್ಲಿ ಬರ್ತೇನೆ ಅಂತ ಹಾಕಿ ಹೋಗಿ ಪೂರೈಸ್ತೇನೆ ನಾನು ಪ್ರತಿಜ್ಞೆ ಮತ್ತು ಇಳಿಸ್ಕೊಡ್ತೇನೆ. ಇವತ್ತು
ಪರೀಕ್ಷೆ
ಅನಿವಾರ್ಯವೂ ಹೌದು, ಅವಶ್ಯಕವೂ ಹೌದು. ಜೀವನದ ಸಿಂಹಾವಲೋಕನವನ್ನು ಮಾಡುವುದಕ್ಕಾಗಿ ಪರೀಕ್ಷೆಯನ್ನು ನಾವು ಬಳಸಿಕೊಳ್ಳಬೇಕು. ಪರೀಕ್ಷೆಗೆ ಜೀವನವನ್ನು ಒಡುತ್ತೇನೆ ಎಂಬುದಾಗಿ ಹೊರಟರೆ ಸಾಧ್ಯ ಇಲ್ಲ. ಹಾಗಂತ ಪರೀಕ್ಷೆಗೆ ಒದಗಿದಾಗ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಒಂದು ನಿನಗೆ ಒದಗಿಸಿದ ಪರೀಕ್ಷೆ ಅದು ನನ್ನಿಂದ. ಮುಂದೆ ನಡೆಯಲಿಕ್ಕಿದೆ ಮಹಾಸಮರವೊಂದು, ಧರ್ಮ ಸಂಸ್ಥಾಪನೆಗಾಗಿ ನಡೆಯುವಂತಹ ಮಹಾಸಮರದಲ್ಲಿ ಪಾಂಡವರನ್ನು ನನ್ನ ಕೈಯ ಆಯುಧಗಳಂತೆ ಬಳಸಿಕೊಳ್ಳುತ್ತೇನೆ ಅಂತ ಹೇಳಿದ್ದೇನೆ. ಅದಕ್ಕಾಗಿಯೇ ಹೇಳಿತು ಮಮ ಪ್ರಾಣ ಹರಿ ಪಾಂಡವ ಎಂಬ ಹಾಗೆ ನೀನು ಹೇಳಿದೆ. ಪಾಂಡವಾನಂ ಧನಂಜಯ, ಪಾಂಡವರಲ್ಲಿ ಅರ್ಜುನನಿದ್ದೇನೆ ಅಷ್ಟೇ ಹೇಳಿದ್ರೆ ಸಾಕಾಗುವುದಿಲ್ಲವ. ಅರ್ಜುನನಿದ್ದೇನೆ ಅಂತ ಹೇಳುವುದಲ್ಲ, ನನ್ನ ನಾನು ಇರುವ ಹೊತ್ತಿಗೆ ನನ್ನಷ್ಟೇ ಪರಾಕ್ರಮವನ್ನ ಕಾಣಿಸುವಲ್ಲಿ ನೀನು ಸಮರ್ಥ ಎಂಬುದು ನಿನಗೂ ಅರಿವಾಗಬೇಕು, ನನಗೂ ಅರಿವಾಗಬೇಕು. ಯಾಕೆ ಹಿರಿಯರಾದವರು ತಿಳಿದವರು ಒಂದು ಮಾತನ್ನ ಹೇಳಿದರು, ಕುಡಿಯುವ ನೀರನ್ನು ಶೋಧಿಸಿ ಕುಡಿಯಬೇಕು. ಎಂಬಲ್ಲಿಗೆ ನೀರು ಕಲುಷಿತವಾಗಿದೆ ಎಂಬುದು ಅರ್ಥ ಅಲ್ಲ. ಶೋಧನಾ ಜ್ಞಾನದಿಂದಲೇ, ಶೋಧನಾ ಚಿತ್ತದಿಂದಲೇ ನಾವು ವ್ಯವಹರಿಸಬೇಕು ಎಂಬ ಹಾಗೆ ದೇವರಿಗೆ ಹೂವನ್ನ ಪಿಲ್ಲ ಪತ್ರೆಯನ್ನು ಅರ್ಪಿಸುವಾಗಲೂ ನೀರನ್ನ ಸಿಂಪಡಿಸಿ ಅದನ್ನು ಅರ್ಪಿಸ್ತೇವೆ ನಾವು. ಎಂಬಲ್ಲಿಗೆ ಅದರಲ್ಲಿ ಕೊಳೆ ಎಂದಿದೆ ಎಂಬುದಲ್ಲ, ಶೋಧನಾ ಚಿತ್ತ ಅದು. ಪ್ರತಿಯೊಬ್ಬರೂ ಅದರಿಂದಲೇ ಯೋಚಿಸಬೇಕಾದ್ದು ಅನಿವಾರ್ಯ ಅವಶ್ಯ. ಹಾಗೆ ಯೋಚಿಸಿದವನು ನಾನು, ಪಾಂಡವರು ಎಷ್ಟು ಸಮರ್ಥರು, ಧರ್ಮ ಸಂಸ್ಥಾಪನೆಯಲ್ಲಿ ಪಾಂಡವರು ಎಷ್ಟು ಕಾರ್ಯವನ್ನು ಮಾಡಿದ್ದಾರೆ, ಈ ಸಾಮರ್ಥ್ಯವನ್ನು ಅರಿಯಲೋಸು. ಅಷ್ಟೇ ಅಲ್ಲ, ನಿಮ್ಮ ಅಂತಸತ್ವವನ್ನು ತಿಳಿಯಬೇಕಾದ. ಹಾಗಾಗಿ ಗಯನ ಗಂಧರ್ವನ ನಾಟಕವನ್ನು ಹೆಣೆದೆ. ಗಯ ಗಂಧರ್ವ ಮಾತ್ರವಲ್ಲ, ಕುಬೇರ ಪುತ್ರ, ಅವನಿಗೆ ಏನೂ ಆಗಲಿಲ್ಲ, ಅವನನ್ನು ಕಡಿದ ಹಾಗೆ ಮಾಡಿದ್ದಷ್ಟೇ.